ಕುಮಾರಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿ 115 ದಿನಗಳಿಂದ ಇರುವಂತ ದರ್ಶನ್ ಇವತ್ತು ಬೇಲ್ ಟೆನ್ಷನ್ ನಲ್ಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ದರ್ಶನ್ ಗೆ ಬೇಲ್ ಸಿಗುತ್ತಾ ಜೈಲೇ ಗತಿಯಾಗುತ್ತಾ ದರ್ಶನ್ ಅಷ್ಟೇಯಲ್ಲಿ ದರ್ಶನ್ ಪವಿತ್ರ ಸೇರಿ 6 ಆರೋಪಿಗಳ ಎದೆಯಲ್ಲಿ ಗಡ್ಡವಡವ ಇನ್ನೇನು ಕೆಲವೇ ಕ್ಷಣ ದರ್ಶನ್ ಗ್ಯಾಂಗ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಆದೇಶ ಹೊರಬೀಳುತ್ತೆ ಸೆಷನ್ಸ್ ಕೋರ್ಟ್ ನಲ್ಲಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿ ಬಳ್ಳಾರಿ ಜೈಲಲ್ಲಿರುವ ದರ್ಶನ್ ಗೆ ಜಾಮೀನು ಸಿಗುತ್ತೆ ಈಗಾಗಲೇ ದರ್ಶನ್ ಪರ ವಕೀಲರಾದಂತ ಸಿವಿ ನಾಗೇಶ್ ಮತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಪ್ರತಿವಾದ ಆಲಿಸಿ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ ದರ್ಶನ್ ಜಾಮೀನು ಆದೇಶವನ್ನು ಇವತ್ತು ನ್ಯಾಯಮೂರ್ತಿ ಜೈಶಂಕರ್ ಅವರು ಪ್ರಕಟಿಸಲಿದ್ದಾರೆ ಬಳ್ಳಾರಿ ಜೈಲಲ್ಲಿರುವ ದರ್ಶನ್ ಗೆ ಆತಂಕ ಡಾವಡವ ಶುರುವಾಗಿದೆ ಬರೋಬ್ಬರಿ 115 ದಿನಗಳಿಂದ ಜೈಲಿನಲ್ಲಿರೋದು ದರ್ಶನ್ ಸೆಷನ್ಸ್ ಕೋರ್ಟ್ ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ದರ್ಶನ್ ಗೆ ಜಾಮೀನು ಕೊಡಿ ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು ಸಿವಿ ನಾಗೇಶ್ ಜಾಮೀನು ನೀಡಬೇಡಿ ಅಂತ ಪ್ರತಿವಾದ ಮಂಡಿಸಿದ್ರು ಎಸ್ಪಿಪಿ ಪ್ರಸನ್ನ ಚಾರ್ಜ್ ಶೀಟ್ ಆಧರಿಸಿ ವಾದ ಮಂಡನೆಯಾಗಿದೆ ತನಿಖೆ ವೈಖರಿಯನ್ನ ಪ್ರಶ್ನಿಸಿದ್ರು ದರ್ಶನ್ ಪರ ವಕೀಲರಾದಂತ ಸಿವಿ ನಾಗೇಶ್ ಡಿ ಗ್ಯಾಂಗ್ ವಿರುದ್ಧ ಪೊಲೀಸರು ಸಾಕ್ಷಿ ಸೃಷ್ಟಿಸಿದ್ದಾರೆ ಎಲ್ಲವೂ ಫ್ಯಾಬ್ರಿಕೇಟೆಡ್ ಎವಿಡೆನ್ಸಸ್ ಅಂತ ಆರೋಪಿಸಿ ವಾದ ಮಾಡಿದ್ರು ಎಫ್ಎಸ್ಎಲ್ ರಿಪೋರ್ಟ್ ಮತ್ತು ಪೋಸ್ಟ್ ಮಾರ್ಟಮ್ ಗಳಲ್ಲಿ ಸ್ಪಷ್ಟತೆ ಇಲ್ಲ ಅಂತ ವಾದಿಸಿದ್ರು ಸಿವಿ ನಾಗೇಶ್ ಮಹಾಜರು ಮತ್ತು ಆರೋಪಿಗಳ ಹೇಳಿಕೆಗಳಲ್ಲೂ ಕೂಡ ವ್ಯತ್ಯಾಸ ಇದೆ ದರ್ಶನ್ ಗೆ ಜಾಮೀನು ನೀಡಬೇಕು ಅನ್ನೋದು ದರ್ಶನ್ ಪರ ವಕೀಲರ ವಾದವಾಗಿದೆ ಈ ವಾದವನ್ನ ಆಲಿಸಿದ್ದಾಗಿದೆ ಇವತ್ತಿಗೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆದೇಶ ನಮ್ಮೆದುರಿಗಿರುತ್ತೆ ಹೀಗಾಗಿ ಆರೋಪಿಗಳಿಗೆ ಆತಂಕ ಇನ್ನು ದರ್ಶನ್ ಗ್ಯಾಂಗ್ ರಕ್ತ ಚರಿತ್ರೆಯನ್ನು ಬಿಚ್ಚಿಟ್ಟಿದ್ರು ಎಸ್ಪಿಪಿ ಪ್ರಸನ್ನ ಕುಮಾರ್ ಕೊಲೆ ಮಾಡೋ ಉದ್ದೇಶದಿಂದಲೇ ಸಂಚು ರೂಪಿಸಿ ಕಿಡ್ನಾಪ್ ಮಾಡಲಾಗಿತ್ತು ಅಂತ ವಾದಿಸಿದ್ರು ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 96 ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿತ್ತು ಅದರಲ್ಲಿ 94 ವಸ್ತುಗಳನ್ನು ರಕ್ತದ ಮಾದರಿ ಡಿಎನ್ಎ ಎಲ್ಲವೂ ಕೊಲೆಯಾದ ರೇಣುಕಾಸ್ವಾಮಿಯೊಂದಿಗೆ ಮ್ಯಾಚ್ ಆಗಿದೆ ಪವಿತ್ರ ಗೌಡ ಬಟ್ಟೆ ನಾಗರಾಜ್ ಟಿ ಶರ್ಟ್ ನಲ್ಲೂ ರಕ್ತದ ಕಲೆ ಪತ್ತೆಯಾಗಿದೆ ಇನ್ನು ದರ್ಶನ್ ದರ್ಶನ್ ಶೂನಲ್ಲಿ ಸಿಕ್ಕಂತಹ ಮಣ್ಣು ಅದು ಘಟನಾ ಸ್ಥಳದ ಮಣ್ಣಿನ ಜೊತೆ ಮ್ಯಾಚ್ ಆಗಿದೆ ಬೇಲ್ ಕೊಡಬೇಡಿ ಅಂತ ಪ್ರಸನ್ನ ಕುಮಾರ್ ಪ್ರತಿವಾದ ಮಾಡಿದರು ಬಗ್ಗೆನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ ಕಿರಣ್ ಭಾರಿ ಮಹತ್ವದ ದಿನ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ ಜಡ್ಜ್ಮೆಂಟ್ ಡೇ ವಾದ ಪ್ರತಿವಾದ ಆಲಿಸಿದ್ದಾಗಿದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಜಡ್ಜ್ಮೆಂಟ್ ಕೂಡ ಬರುತ್ತೆ ಯಾವ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಎಷ್ಟು ಹೊತ್ತಾಗಬಹುದು ಜಡ್ಜ್ಮೆಂಟ್ ಬರೋದಕ್ಕೆ ಖಂಡಿತ ಪ್ರತಿಮಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಸೇರಿದಂತೆ ಪವಿತ್ರ ಗೌಡ 6 ಆರೋಪಿಗಳ ಇವತ್ತು ಭವಿಷ್ಯ ನಿರ್ಧಾರ ಆಗುತ್ತೆ ಜೈಲ ಅಥವಾ ಬೇಲ ಅನ್ನೋದ್ರ ಬಗ್ಗೆನೂ ಸಹ 57ನೇ ಸಿಸಿಎಚ್ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಜೈಶಂಕರ್ ತೀರ್ಪನ್ನು ಕಾಯ್ದಿರಿಸಿರ್ತಕ್ಕಂಥದ್ದು ವಾದ ಪ್ರತಿವಾದ ಆಲಿಸಿದಂಥ ನ್ಯಾಯಾಧೀಶರು ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದ್ರು ಈಗಾಗಲೇ ಕೋರ್ಟ್ ಹಾಲ್ಗೆ ಬಂದಿರತಕ್ಕಂಥದ್ದು ಏನು ಎಸ್ಪಿಪಿ ಪ್ರಸನ್ನ ಕುಮಾರ್ ಆಗಿರ್ಬೋದು ಏನು ದರ್ಶನ್ ಪರ ವಕೀಲ ಸುನೀಲ್ ಕೂಡ ಕೋರ್ಟ್ಗೆ ಆಗಮನವಾಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಆದೇಶ ಮಾಡುತ್ತೆ ಮುಖ್ಯವಾಗಿ ಏನಂದ್ರೆ ದರ್ಶನ್ಗೆ ಬೇಲ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಸಹ ಆದೇಶ ಹೊರಬಿಡೋ ಸಾಧ್ಯತೆ ಇರತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ದರ್ಶನ್ ಸೇರಿದಂತೆ ಇತರ ಆರೋಪಿಗಳ ಪರವಾಗಿ ಸಾಕಷ್ಟು ವಾದ ಪ್ರತಿವಾದ ನಡೆದಿತ್ತು ಮುಖ್ಯವಾಗಿ ಸಿ ವಿ ನಾಗೇಶ್ ಹಿರಿಯ ವಕೀಲ ಆಗಿರ್ತಕ್ಕಂಥ ಹಿರಿಯ ಕೌನ್ಸಿಲ್ ಆಗಿರ್ತಕ್ಕಂಥ ಸಿ ವಿ ನಾಗೇಶ್ ದರ್ಶನ್ ಪರ ಅಪಿಯರ್ ಆಗಿದ್ರು ಏನಂದ್ರೆ ಚಾರ್ಜ್ ಶೀಟ್ ನಲ್ಲಿರ್ತಕ್ಕಂಥ ಸಾಕಷ್ಟು ಲೂಪ್ ಹೋಲ್ಸ್ ಗಳನ್ನ ಹುಡುಕಿ ವಾದವನ್ನ ಮಾಡಿದ್ರು ಅದರಲ್ಲಿ ಮುಖ್ಯವಾಗಿ 96ರಲ್ಲಿ ಸಾಕಷ್ಟು ಎಫ್ ಎಸ್ ಎಲ್ಗೆ ಕಳಿಸಿರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಅವೆಲ್ಲವೂ ಸಹ ಫ್ಯಾಬ್ರಿಕೇಟೆಡ್ಡು ಅಂದರೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತ ಆರೋಪ ಮಾಡಿದರು ಮತ್ತು ಎಲ್ಲೂ ಸಹ ದರ್ಶನ್ ನೇರವಾಗಿ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಆರೋಪಿಗಳ ಹೇಳಿಕೆಯನ್ನು ಆಧರಿಸಿ ಇಲ್ಲೆಲ್ಲ ಸಹ ಸ್ಟೇಟ್ಮೆಂಟನ್ನು ಮಾಡಲಾಗಿದೆ ದರ್ಶನನ್ನು ಬಂಧಿಸಲಾಗಿದೆ ಸುಖ ಸುಮ್ಮನೆ ದರ್ಶನ್ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ದರ್ಶನ್ ಸಾಕಷ್ಟು ಎವಿಡೆನ್ಸ್ಗಳೇನಿದ್ದಾವೆ ಅವು ಯಾವೂ ಸಹ ಆರೋಪಿಗಳ ವಿರುದ್ಧ ಇಲ್ಲ ಆರೋಪಿಗಳು ಏನಿದ್ದಾರೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಯಾರೂ ಸಹ ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಸಹ
ಸಿವಿ ನಾಗೇಶ್ ಅವರು ವಾದ ಮಾಡಿದ್ರು ಟೆಕ್ನಿಕಲ್ ಎವಿಡೆನ್ಸ್ ಆಗಿರಬಹುದು ಸಾಕ್ಷಿಗಳ ಆಗಿರಬಹುದು ಏನು ಚಾರ್ಜ್ ಶೀಟ್ ನಲ್ಲಿ 231 ಸಾಕ್ಷಿಗಳನ್ನು ಕಲೆಹಾಕಲಾಗಿತ್ತು ಅದರಲ್ಲಿ ಎವಿಡೆನ್ಸ್ ಪ್ರತ್ಯಕ್ಷ ಸಾಕ್ಷಿಗಳಾಗಿ 3 ಸೆಕ್ಯೂರಿಟಿ ಗಳು ಇರ್ತಾರೆ ಅದರಲ್ಲಿ ನರೇಂದ್ರ ಸಿಂಗ್ ಏನಿದಾನೆ ಆತನಿಗೆ ಕನ್ನಡ ಭಾಷೆ ಬರೋದಿಲ್ಲ ಆತ ಗಾಡಿ ಬಂತು ವೈಟ್ ಕಲರ್ ಬಂತು ರೆಡ್ ಕಲರ್ ಬಂತು ಒಳಗೋಯಿತು ಅಂತ ಮಾತ್ರ ಹೇಳ್ತಾನೆ ಆತ ನೇರವಾಗಿ ಎಲ್ಲೂ ಸಹ ದರ್ಶನ್ ಹೊಡಿತಾ ಇರ್ತಾ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಬಗ್ಗೆನೂ ಸಹ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ ಆತ ಸೆಕ್ಯೂರಿಟಿ ಗಾರ್ಡ್ ಗೇಟ್ನಲ್ಲೇ ಪಟ್ಟಣಗೆರೆ ಶೆಡ್ನಲ್ಲೇ ಗೇಟ್ನಲ್ಲೇ ಇದ್ದ ಸವರ್ತು ಯಾವುದೇ ಕಾರಣಕ್ಕೂ ಸಹ ಆತ ಯಾವುದೇ ರೀತಿ ಆತನ ನೋಡಿಲ್ಲ ಬರೇ ಗಾಡಿಗಳನ್ನು ಸಾಹೇಬ್ ಆಯಾತ ಜಾಯಾತ ಅಂತ ಹೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಲಾಗಿರ್ತಕ್ಕಂಥದ್ದು ಉಳಿದಂತೆ ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಲೂಪ್ ಹೋಲ್ಸ್ಗಳಿದ್ದಾವೆ ಟೆಕ್ನಿಕಲ್ ಎವಿಡೆನ್ಸು ಗೂಗಲ್ ಮ್ಯಾಪು ಮತ್ತು ಟವರ್ ಡಂಪನ್ನು ಬಳಸಿ ಅದು ಎಲ್ಲೋ ಇದ್ದರೆ ನಾವು ಎಲ್ಲೋ ತೋರಿಸುತ್ತೆ ಗೂಗಲ್ ಮ್ಯಾಪು ಅನ್ನೋದ್ರ ಬಗ್ಗೆನೂ ಸಹ ಸಿವಿ ನಾಗೇಶ್ ವಾದ ಮಾಡಿದರು ಮತ್ತು ಪುನೀತ್ ಏನಿದ್ದಾನೆ ಈ ಹಿಂದೆ ಕೂಡ ವಾದ ಮಾಡೋ ಸಂದರ್ಭದಲ್ಲಿ ಪ್ರಮುಖ ಸಾಕ್ಷಿಯಾಗಿರ್ತಕ್ಕಂಥ ಪುನೀತ್ ತಿರುಪತಿ ಮಲೆಮಹದೇಶ್ವರ ಬೆಟ್ಟ ಗೋವಾ ಡಿ ಯು ಡಮನ್ ಸೇರಿದಂತೆ ಎಲ್ಲ ಕಡೆ ಓಡಾಡ್ಕೊ ಬಂದಿದ್ದಾನೆ ಅಂತ ಹೇಳಿ ಆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಆಧಾರವಾಗಿಟ್ಕೊಂಡು ಆತನ ಸ್ಟೇಟ್ಮೆಂಟ್ ಅನ್ನ ಪಡೆದಿದ್ದಾರೆ 10 ದಿನಗಳ ನಂತರ ಆತನ ಸ್ಟೇಟ್ಮೆಂಟ್ ಪಡೆದಿರ್ತಕ್ಕಂಥದ್ದು ಆತ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ವಾಪಸ್ ಬರ್ತಾನೆ ಹೊರತು ಆತ ಎಲ್ಲೂ ಹೋಗಿಲ್ಲ ಕೆಲಸಕ್ಕೆ ಬಂದಿರ್ತಾನೆ ಆದ್ರೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಹೇಳಿಕೆಗಳನ್ನ ಸಾಕ್ಷಿಗಳನ್ನ ತನಿಖಾಧಿಕಾರಿಗಳು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಸಿವಿ ನಾಗೇಶ್ ವಾದ ಮಾಡಿದ್ರು ಮತ್ತೆ ಎಲ್ಲ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು ಯಾವೆಲ್ಲವನ್ನ ಸಹ ಸಾಕಷ್ಟು ಸೃಷ್ಟಿ ಮಾಡಿದ್ದಾರೆ ಮತ್ತೆ ದರ್ಶನ್ ಹೇಳಿಕೆ ಸಂದರ್ಭದಲ್ಲೂ ಸಹ ಚಪ್ಪಲಿ ಸಿಗುತ್ತೆ ಅಂತ ಹೇಳಿ ಸ್ಟೇಟ್ಮೆಂಟ್ ಆಗಿರ್ತಕ್ಕಂಥದ್ದು ಆದ್ರೆ ಮನೆಗೆ ಹೋದ ಸಂದರ್ಭದಲ್ಲಿ ಶೂ ಅನ್ನ ರಿಕವರಿ ಮಾಡಿದ್ದಾರೆ ಎಲ್ಲ ಒಂದ್ ಕಡೆ ಮಣ್ಣು ಮತ್ತೆ ರಕ್ತದ ಮಾದರಿಯನ್ನ ಎಫ್ ಎಸ್ ಎಲ್ಗೆ ಕಳಿಸಲಾಗಿದೆ ರೇಣುಕಾ ಸ್ವಾಮಿ ಡಿ ಎನ್ ಎ ಮ್ಯಾಚ್ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಅವ್ಯಾವೂ ಸಹ ಮ್ಯಾಚ್ ಆಗಿಲ್ಲ ಅಂತ ಹೇಳಿ ಸಿ ವಿ ನಾಗೇಶ್ ವಾದ ಮಾಡಿದ್ರು ಇದಕ್ಕೆ ಪ್ರತಿವಾದವಾಗಿ ಸರ್ಕಾರದ ಪರ ಪ್ರಸನ್ನ ಕುಮಾರ್ ಏನಿದ್ದಾರೆ ಹಿರಿಯ ವಕೀಲ ಪ್ರಸನ್ನ ಕುಮಾರ್ ಕೂಡ ವಾದ ಮಂಡಿಸಿದ್ರು ಸುಮಾರು 96ರಲ್ಲಿ 94 ಟೆಕ್ನಿಕಲ್ ಸಾಕ್ಷಿಗಳು ಎಫ್ ಎಸ್ ಎಲ್ ಪ್ರೂವ್ ಆಗಿರ್ತಕ್ಕಂಥದ್ದು ರಕ್ತದ ಮಾದರಿ ಆಗಿರ್ಬೋದು ದರ್ಶನ್ ಶೂನಲ್ಲಿ ಸಿಕ್ಕಿರ್ತಕ್ಕಂಥ ಫುಟ್ ಪ್ರಿಂಟ್ ಆಗಿರ್ಬೋದು ಮಣ್ಣಾಗಿರ್ಬೋದು ರಕ್ತದ ಮಾದರಿ ಆಗಿರ್ಬೋದು ಮತ್ತೆ ರೇಣುಕಾ ಸ್ವಾಮಿಯ ಬ್ಲಡ್ ಸ್ಯಾಂಪಲ್ ಏನಿತ್ತು ದರ್ಶನ್ ಬಟ್ಟೆ ಮೇಲೆ ಇರ್ತಕ್ಕಂಥದ್ದು ಹೀಗಾಗಿ ಎಲ್ಲಾ ಎವಿಡೆನ್ಸ್ಗಳು ಆರೋಪಿಯ ವಿರುದ್ಧ ಇರ್ತಕ್ಕಂಥದ್ದು ಹೀಗಾಗಿ ಒಬ್ಬ ಪ್ರಭಾವಿ ಸ್ಯಾಂಡಲ್ವುಡ್ ನಟ ಇದನ್ನೇ ಸಾಕ್ಷಿಗಳನ್ನ ನಾಶ ಮಾಡ್ಬೋದು ಮತ್ತೆ ಹೊರಗಡೆ ಬಂದ್ರೆ ಈಗಾಗಲೇ ಹಣ ಕೊಟ್ಟು ಸಾಕ್ಷಿಗಳನ್ನ ಕೊಂಡು ಕಳಿಸೋ ಕೆಲಸ ಆಗಿರ್ತಕ್ಕಂಥದ್ದು ಈ ಅಲ್ಲದಲ್ಲೇ ಹಣ ಕೊಟ್ಟು ಆರೋಪಿಗಳನ್ನ ಸರೆಂಡರ್ ಮಾಡಿಸಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ 4 ಮಂದಿಯನ್ನ ಸರೆಂಡರ್ ಮಾಡಿಸಿದ್ದು ನಿಖಿಲ್ ನಾಯಕ್ ಕೇಶವಮೂರ್ತಿ ಮತ್ತೆ ಇವರೆಲ್ಲರನ್ನ ಸರೆಂಡರ್ ಮಾಡಿಸಿದ್ದಾರೆ ಅವ್ರ ಮೇಲೆ 201 ಸಾಕ್ಷಿ ಆರೋಪ ಇತ್ತು ಆಡಿ ಕೇಸನ್ನು ದಾಖಲಿಸಲಾಗಿತ್ತು ಈಗಾಗಲೇ ಅವ್ರಿಗೆಲ್ಲರೂ ಸಹ ಬೇಲ್ ಸಿಕ್ಕಿರ್ತಕ್ಕಂಥದ್ದು ನಟ ದರ್ಶನ್ ಒಬ್ಬ ಪ್ರಭಾವಿ ನಟ ಇರ್ತಕ್ಕಂಥದ್ದು ಈತ ಹೊರಗಡೆ ಹೋದರೆ ಸಾಕ್ಷಿ ನಾಶ ಮಾಡ್ಬೋದು ತನಿಖೆಗೆ ಸಹಕಾರ ಕೊಡೋದಿಲ್ಲ ಮತ್ತು ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ನಾಶ ಮಾಡ್ಬೋದು ಅಂತೇಳಿ ಕೊಲೆ ಆರೋಪಿ ಆಗಿರ್ತಕ್ಕಂಥ ನಟ ದರ್ಶನ್ ಮೇಲೆ ಸಾಕಷ್ಟು ಗಂಭೀರ ಗುರುತರ ಕೊಲೆ ಮಾಡಿದ ಆರೋಪ ಇರ್ತಕ್ಕಂಥದ್ದು ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು ಮತ್ತು ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು ಎಲ್ಲವನ್ನ ಸಹ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ದರ್ಶನ್ ಬೇಲ್ಗೆ ಕೊಡಬಾರ್ದು ಅಂತೇಳಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದ ಮಾಡಿದ್ರು ವಾದ ಪ್ರತಿವಾದ ಆಲಿಸಿ ನ್ಯಾಯಾಧೀಶರು ತೀರ್ಪು ಕಾಯ್ದಿರಿಸಿದ್ರು ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬರುತ್ತೆ ಪ್ರತಿಮಾ ಎಸ್ ಕಿರಣ್ ಹಾಗೆ ಸಂಪರ್ಕದಲ್ಲಿರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್